ಬಿಜೆಪಿ ಪರ ಇದೀಗ ಸ್ಯಾಂಡಲ್ವುಡ್ ಮಾಣಿಕ್ಯ ಪ್ರಚಾರ ಮಾಡ್ತಿದ್ದಾರೆ. ಆರು ಕ್ಷೇತ್ರಗಳಲ್ಲಿ ಇದೀಗ ಚಂದನವನದ ಸ್ಟಾರ್ ನಿಂದ ರೋಡ್ ಶೋ ನಡೆಯುತ್ತೆ. ಬಿಜೆಪಿ ಅಭ್ಯರ್ಥಿಗಳ ಪರ ನಟ ಸುದೀಪ್ ಮತ ಶಿಕಾರಿಯನ್ನ ನಡೆಸಿದ್ದಾರೆ. ಬಿಜೆಪಿ ಪರವಾಗಿ ಸುದೀಪ್ ಮತ್ತೊಮ್ಮೆ ಭರ್ಜರಿ ಕ್ಯಾಂಪೇನ್ಗೆ ಮುಂದಾಗಿದ್ದಾರೆ. ಬಿಜೆಪಿ ಪರವಾಗಿ ಅಖಾಡಕ್ಕೆ ಧುಮುಕಿದ್ರು ಸ್ಯಾಂಡಲ್ವುಡ್ ಮಾಣಿಕ್ಯ. ಇತ್ತೀಚೆಗಷ್ಟೇ ಬಸವರಾಜ ಬೊಮ್ಮಾಯಿಯವರ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮಕ್ಕೆ ಹೋಗಿದ್ರು. ಇದೀಗ ಇವತ್ತು ಮತ್ತೊಮ್ಮೆ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ನಟ ಸುದೀಪ್ ರೋಡ್ ಶೋ ಮಾಡ್ತಾರೆ. ಆರು ಕ್ಷೇತ್ರಗಳಲ್ಲಿ ಚಂದನವನದ ಸ್ಟಾರ್ ಇವತ್ತು ಅಬ್ಬರಿಸ್ತಾರೆ. ಬಿಜೆಪಿ ಪರವಾಗಿ ಅಖಾಡಕ್ಕೆ ಧುಮುಕಿದ್ರು ನಟ ಸುದೀಪ್. ಮತ್ತೊಮ್ಮೆ ಭರ್ಜರಿ ಕ್ಯಾಂಪೇನ್ ನಡೆಸ್ತಾರೆ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ. ಇವತ್ತು ದಾವಣಗೆರೆ ಉತ್ತರ, ಮೊಣಕಾಲ್ಮೂರು, ಮಾಯಕೊಂಡ, ಒಟ್ಟು ಆರು ಕ್ಷೇತ್ರ, ಮೂರು ಜಿಲ್ಲೆಗಳ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತಯಾಚನೆ ನಡೆಸ್ತಾರೆ. ಮೂರು ಜಿಲ್ಲೆಗಳು, ಆರು ವಿಧಾನಸಭಾ ಕ್ಷೇತ್ರಗಳು. ಕಮಲ ಕಲಿಗಳ ಪರವಾಗಿ ಇವತ್ತು ಕಿಚ್ಚ ಸುದೀಪ್ ಮತಬೇಟೆಯನ್ನು ನಡೆಸ್ತಾರೆ. ಕಮಲಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು, ಅದರ ಭಾಗವಾಗಿ ಇದೀಗ ಕ್ಯಾಂಪೇನ್. ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಇದೀಗ ಮತ್ತೊಮ್ಮೆ ಕಣಕ್ಕಿಳಿತಾ ಇದ್ದಾರೆ. ಬಿಜೆಪಿ ಪರವಾಗಿ ಅಖಾಡಕ್ಕೆ ಧುಮುಕಿದ್ರು ಸ್ಯಾಂಡಲ್ವುಡ್ ಮಾಣಿಕ್ಯ. ಮೂರು ಜಿಲ್ಲೆಗಳ ಆರು ವಿಧಾನಸಭಾ ಕ್ಷೇತ್ರಗಳು, ಮೂರು ಜಿಲ್ಲೆ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ನಟ ಸುದೀಪ್ ಮತ ಶಿಕಾರಿಯನ್ನ ನಡೆಸ್ತಾರೆ. ಇತ್ತೀಚೆಗಷ್ಟೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ನಾಮಪತ್ರ ಸಲ್ಲಿಕೆ ಹೋಗಿದ್ರು, ಆ ಮೂಲಕ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದ್ರು. ಇವತ್ತು ದಾವಣಗೆರೆ ಉತ್ತರ, ಮೊಣಕಾಲ್ಮೂರು, ಮಾಯಕೊಂಡ, ಜಗಳೂರು, ಸಂಡೂರು, ದಾವಣಗೆರೆ ದಕ್ಷಿಣದಲ್ಲಿ ರೋಡ್ ಶೋವನ್ನು ನಡೆಸ್ತಾರೆ. ದಾವಣಗೆರೆ ಉತ್ತರ, ಸಂಡೂರು, ಮೊಣಕಾಲ್ಮೂರು, ಮಾಯಕೊಂಡ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತಯಾಚನೆ ಮಾಡ್ತಾರೆ ಸುದೀಪ್. ಜೆಪಿ ನಡ್ಡಾ ಅವರೊಂದಿಗೆ ರೋಡ್ ಶೋನಲ್ಲಿ ಭಾಗಿಯಾಗಿದ್ರು. ಇದೀಗ ಮತ್ತೊಮ್ಮೆ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ ಸುದೀಪ್. ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ನಾನು ಪ್ರಚಾರ ಮಾಡ್ತೇನೆ ಅಂತ ಸ್ವತಃ ಬಸವರಾಜ ಬೊಮ್ಮಾಯಿಯವರ ಜೊತೆಗೆ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು ಸುದೀಪ್. ಅದರಂತೆಯೇ ಇತ್ತೀಚೆಗೆ ಸಿಗ್ಗಾವಿಗೆ ಹೋಗಿ ಪ್ರಚಾರದಲ್ಲಿ ಭಾಗಿಯಾಗಿದ್ರು. ಆದರೆ ಇವತ್ತು ಮತ್ತೊಮ್ಮೆ ಬಿಜೆಪಿ ಪರವಾಗಿ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ ನಟ ಕಿಚ್ಚ ಸುದೀಪ್. ಮೂರು ಜಿಲ್ಲೆಗಳ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಇವತ್ತು ಮತಬೇಟೆಯನ್ನು ನಡೆಸ್ತಾರೆ. ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಎಲ್ಲೆಲ್ಲಿ ಬಸವರಾಜ ಬೊಮ್ಮಾಯಿಯವರು ಹೇಳ್ತಾರೆ ಅಲ್ಲಿ ನಾನು ಪ್ರಚಾರ ಮಾಡ್ತೇನೆ ಅಂತ ಹೇಳಿದ್ರು. ಇದೀಗ ಮತ್ತೊಮ್ಮೆ ಕಣದಲ್ಲಿದ್ದಾರೆ, ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಈಗಾಗಲೇ ರೋಡ್ ಶೋ ಆರಂಭವಾಗಿರುವಂಥದ್ದು. ಅವರ ಅಭಿಮಾನಿಗಳು ಬಂದಿದ್ದಾರೆ, ಬಿಜೆಪಿ ಕಾರ್ಯಕರ್ತರಿದ್ದಾರೆ, ಜನಸಾಗರವೇ ಹರಿದು ಬಂದಿದೆ. ರೋಡ್ ಶೋ ನಡೀತಾ ಇರುವಂತಹ ದೃಶ್ಯವಿದು. ಈಗಾಗಲೇ ರೋಡ್ ಶೋದ ಆರಂಭ ಆಗಿದೆ, ರೋಡ್ ಶೋದಲ್ಲಿ ಭಾಗಿಯಾಗಿದ್ದಾರೆ.